ಕಣು ನಮ್ ಜೀವ ಕಣು ಅವ್ವ ಕಣು ನಮ್ ಜೀವ ಕಣು. ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನೀವು ಇವಾಗ ಮೊದಲು ಸಾಂಗ್ ಕೇಳೇ ಬಂದಿರ್ಬೋದು ಫ್ರೆಂಡ್ಸ್. ಆ ಸಾಂಗಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಬಸ್ ಸ್ಟ್ಯಾಂಡ್ನಲ್ಲಿ ನಿಮಗೆ ಈ ಥರ ಒಂದು ಮ್ಯೂಸಿಕ್ ಅಂತಲ್ಲಿ ನಿಮಗೆ ಗೇಮ್ ಪ್ಲೇ ಮಾಡುವಾಗ ಈ ಥರ ಕಾಣಿಸುತ್ತೆ. ಇದರಲ್ಲಿ ಸಾಂಗ್ ಹೇಗೆ ಹಾಕಿಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಪೂರ್ತವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮ್ಯೂಸಿಕ್ ಹೇಗೆ ಆ್ಯಡ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗ್ಯಾರೇಜ್ಗೆ ಬರಬೇಕಾಗುತ್ತೆ. ಬ್ಯಾಕ್ ಗೇಮನ್ನು ನೋಡ್ತಿರ್ಬೋದು ಫ್ರೆಂಡ್ಸ್. ಗೇಮನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹೇಗೆ ಸಾಂಗ್ ಹಾಕೋದು ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಮೂಡ್ APK ಡೌನ್ಲೋಡ್ ಮಾಡೋದಿಲ್ಲ. ಇದು ಸಪ್ರೇಟಾಗಿ ಇಂಡೋನೇಷ್ಯಾ ಬಸ್ ಇಡೋರು, ಇದು ಸಪ್ರೇಟಾಗಿ ಒಂದು ಡಿಫಿಕಲ್ಟ್ ಆಗಿದೆ, ಓಕೆನಾ. ಇದು ನೀವು ಏನು ಮೂಡ್ APK ಡೌನ್ಲೋಡ್ ಮಾಡೋದು ಬೇಕಿಲ್ಲ. ಇಲ್ಲಿ ನಿಮಗೆ ಜಸ್ಟ್ ಒಂದು ವಿಡಿಯೋ ನೋಡಿ, ಮತ್ತೇನು ಇಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಮೊದಲು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಗ್ಯಾರೇಜ್ ಅಂತ ಒಂದು ಆಪ್ಷನ್ ಇದೆಲ್ಲ ಮ್ಯಾನೇಜ್ಮೆಂಟ್ ಕೆಳಗಡೆ, ಗ್ಯಾರೇಜ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಸಾಂಗ್ ಆ್ಯಡ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ, ವೇಟ್ ಮಾಡಿ. ಇಲ್ಲಿ ನಿಮಗೆ ಇಲ್ಲಿ ಮ್ಯೂಸಿಕ್ ಒಂದು ಲೋಗೋ ಇದೆಯಲ್ಲ, ಈ ಲೋಗೋ ಸಿಂಬಲ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ರೇಡಿಯೋ ಮ್ಯೂಸಿಕ್, ನಮಗೆ ರೇಡಿಯೋ ಬೇಡ, ಮ್ಯೂಸಿಕ್ ಬೇಕಾಗಿದೆ. ಈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಾನು ಆಲ್ರೆಡಿ ಇಷ್ಟು ವಿಡಿಯೋ ಹಾಕಿ ಇಷ್ಟು ಮಾಡಿದ್ದೇನೆ ನಿಮಗೆ. ನಾನು ಡಿಲೀಟ್ ಮಾಡಿ ನಿಮಗೆ ಇನ್ನೊಂದು ಸಲ ಮಾಡಪ್ಲೇ ತೋರಿಸ್ತೀನಿ, ಓಕೆನಾ. ಈ ಥರ ಇರುತ್ತೆ ನಿಮಗೆ ಫಸ್ಟಿಗೆ. ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ಮ್ಯೂಸಿಕ್ನಲ್ಲಿ ಆಪ್ಷನಲ್ಲಿ ಬಂದಾಗ ಇಲ್ಲಿ ಆ್ಯಡ್ ಪ್ಲೇ ಲಿಸ್ಟ್ ಅಂತ ಇದೆ. ಇಲ್ಲಿ ಕೆಳಗಡೆ ಒಂದು ಫೋಲ್ಡರ್ ಇದೆ ಇದೆಲ್ಲ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪ್ಲೇಲಿಸ್ಟ್ ನೇಮ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ನಾನು ನಿಮ್ಮದು ಪ್ಲೇಲಿಸ್ಟ್ ನೇಮ್ ಅನ್ಕೊಳ್ ಹಾಕ್ಕೊಳ್ಳಿ, ನಾನು GGK ಅಂತ ಹಾಕುತ್ತಿದ್ದೀನಿ, ನನ್ನ ಚಾನಲ್ ಹೆಸರು ಹಾಕ್ತಿದ್ದೀನಿ. ಇಲ್ಲಿ ಆ್ಯಡ್ ಅಂತ ಓಕೆ ಅಂತ ಹಾಕ್ಕೊಳ್ಳಿ. ಆ್ಯಡ್ ಅಂತ ಒಂದು ಫೋಲ್ಡರ್ ಪ್ಲೇಲಿಸ್ಟ್ ಕ್ರಿಯೇಟ್ ಆಯಿತು. ಇವಾಗ ನೀವು ಜಸ್ಟ್ ಏನು ಮಾಡಬೇಕಿಲ್ಲ, ನಿಮ್ಮ ವಿಡ್ಮೆಟ್ನಲ್ಲಿ ಸಾಂಗ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ವಿಡ್ಮೆಟ್ ಯೂಟ್ಯೂಬ್ನಿಂದ ವಿಡ್ಮೆಟ್ನಲ್ಲಿ ಸಾಂಗ್ ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ನಲ್ಲಿ ಕ್ರಿಯೇಟ್ ಆಗುತ್ತೆ. ವಿಡ್ಮೆಟ್ ಇದ್ದರೆ ಸಾಂಗ್ ಡೌನ್ಲೋಡ್ ಮಾಡೋರು, ಕೊನೆದರೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಆ್ಯಡ್ ಟ್ರ್ಯಾಕ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಆಪ್ಷನ್ ಇದೆಲ್ಲ ಆ್ಯಡ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡಿವೈಸ್ ಗ್ಯಾಲರಿ ಫೈಲ್ ಗ್ಯಾರೇಜ್ ನಾನು ಇಲ್ಲಿ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಡೌನ್ಲೋಡ್ ಅಂತಂದ ಆಪ್ಷನ್ ಇದೆಯಲ್ಲ, ನಾನು ಸಾಂಗ್ ಮ್ಯೂಸಿಕ್ನಲ್ಲಿ ಡೌನ್ಲೋಡ್ ಮಾಡ್ತೇನೆ, ವಿಡ್ಮಿಟ್ನಲ್ಲಿ ಡೌನ್ಲೋಡ್ ಮಾಡ್ತೇನೆ, ಅದಕ್ಕೆ ನಾನು ಡೌನ್ಲೋಡ್ನಲ್ಲಿ ಸೇವ್ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇದು ಡೌನ್ಲೋಡ್ ಫೋಲ್ಡರ್ ಇದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ವಿಡ್ಮಿಟ್ ಅಂತ ಒಂದು ಆ್ಯಪ್ ಇರುತ್ತೆ, ಅಥವಾ ಇಲ್ಲ ಫ್ರೆಂಡ್ಸ್ ಡೌನ್ಲೋಡ್ ಇರೋಲ್ಲ, ನಮ್ಮ ಮೇನ್ ಸ್ಟೋರೇಜ್ನಲ್ಲಿ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ವಿಡ್ಮೆಟ್ ಅಂತ ಫೋಲ್ಡರ್ ಇದೆಯಲ್ಲ, ಈ ಫೋಲ್ಡರ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ವಿಡ್ಮೆಟ್ನಲ್ಲಿ ಸಾಂಗ್ ಇರಬೇಕು. ನೀವು ವಿಡ್ಮೆಟ್ನಿಂದ ಸಾಂಗ್ ಡೌನ್ಲೋಡ್ ಮಾಡಿದರೆ ವಿಡ್ಮೆಟ್ನಲ್ಲಿ ಇರುತ್ತೆ. ನೀವು ಎಲ್ಲಿಂದ ಸಾಂಗ್ ಮಾಡ್ತೋ ಫೋಲ್ಡರ್ ಕ್ರಿಯೇಟ್ ಇರುತ್ತೆ. ನಾನು ಇಲ್ಲಿ ವಿಡ್ಮೆಟ್ನಲ್ಲಿ ಡೌನ್ಲೋಡ್ ಮಾಡಿದ್ದೀನಿ, ವಿಡ್ಮೆಟ್ನಲ್ಲಿ ಇರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಹತ್ರ ಇಷ್ಟು ಸಾಂಗ್ಗಳು ಕಂಡುಬರ್ತದೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಯಾವುದಾದ್ರು ಅಂದರೂ ನಿಮಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನೊಂದು ಇಲ್ಲಿ ಒಂದು ಹಾಕ್ಬಿಟ್ಟೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೇವ್ ಆಯಿತು ಫ್ರೆಂಡ್ಸ್. ಇದೇ ರೀತಿ ನೀವು ಒಂದು ಸಾಂಗನ್ನು ಆ್ಯಡ್ ಮಾಡ್ಕೊಳ್ಬೋದು. ಮತ್ತೊಂದು ಸಾಂಗ್ ಆ್ಯಡ್ ಮಾಡಬೇಕಪ್ಪ ಅಂದರೆ ಮತ್ತೆ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಇದೆ ಆ್ಯಡ್ ಟ್ರ್ಯಾಕ್, ಫೈಲ್ ಮ್ಯಾನೇಜರ್, ಇಲ್ಲಿ ಮೇನ್ ಸ್ಟೋರೇಜ್, ಮತ್ತು ಇಲ್ಲಿ ವಿಡ್ಮೆಟ್ ಅಂತ ಫೋಲ್ಡರ್ ಇರುತ್ತೆ. ವಿಡ್ಮೆಟ್ ಮಾಡಲಿ ಡೌನ್ಲೋಡ್ ಮಾಡ್ತಾರೆ, ಎಲ್ಲರೂ ಗೊತ್ತು. ಇಲ್ಲಿ ವಿಡ್ಮೆಟ್, ಇಲ್ಲಿ ಡೌನ್ಲೋಡ್, ಈ ಥರ ಹಿಂಗೆ ಮಾಡ್ಕೋಬೋದು. ಇಲ್ಲಿ ಇಲ್ಲೊಂದು ಹಾಕಿದೆ, ಎರಡು ಸಾಂಗ್ ಹಾಕಿದೆ. ಈಗ ಅದೇ ಥರ ನೀವು ಎಷ್ಟು ಸಾಂಗ್ ಹಾಕೋಬೋದು ಮತ್ತು ಎಷ್ಟು ಸಲ ಪ್ಲೇಲಿಸ್ಟ್ ಮಾಡ್ಕೊಳ್ಬೋದು. ಇದೇ ಆಗಿತ್ತು ಫ್ರೆಂಡ್ಸ್, ಇದು ನಮ್ಮ ಈಸಿ ಆಗಿರುವಂಥ ನಮ್ಮ ಬಸ್ಸಿನಲ್ಲಿ ಸಾಂಗ್ ಆ್ಯಡ್ ಮಾಡ್ಕೊಳ್ಳೋದಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಯಾವುದೇ ಮೂಡ್ APK ಡೌನ್ಲೋಡ್ ಮಾಡೋಂಗಿಲ್ಲ, ನಿಮ್ಮ ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಇದು ಆಗುತ್ತೆ ಫ್ರೆಂಡ್ಸ್. ಯಾವುದೇ ಮೂಡ್ APK ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ. ಒಳ್ಳೆ ನಿಮಗೆ ಏನಾದರೂ ಬಸ್ಸಿನ ಪ್ರಾಬ್ಲಮ್ ಇದ್ದರೆ ಒಳ್ಳೆ ನಮಗೆ ಮೆಸೇಜ್ ಮಾಡಿದರೆ ನಾವು ಒಳ್ಳೆ ರಿಪ್ಲೈ ಕೊಡ್ತೀವಿ ಅಂತ ಹೇಳ್ದ. ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.